ಅದು ಸರ್ಕಾರಿ ಇಂಜಿನಿಯರ್ಗಳ ಪಾಲಿಗೆ ಸ್ವರ್ಗದಂತಹ ಜಾಗ. ಆ ಜಾಗಕ್ಕೆ ಹೋಗೋದಕ್ಕೆ ನಾನಾ ಸರ್ಕಸ್ಸನ್ನು ಮಾಡ್ತಾರೆ ಇಂಜಿನಿಯರ್ಸ್ಗಳು. ನಿಯೋಜನೆ ಮೇಲೆ ಹೋಗ್ತೀನಿ ಅಂತ ಹೈ ಡ್ರಾಮಾವನ್ನೇ ಮಾಡ್ತಾ ಇದ್ದಾರೆ ಇಂಜಿನಿಯರ್ಸ್ಗಳು. ಇನ್ನು ಡೆಪ್ಯುಟೇಷನ್ ಮೇಲೆ ಹೋದವರು ಮತ್ತೆ ಮಾತೃ ಇಲಾಖೆಗೆ ವಾಪಸ್ ಆಗೋದೇ ಇಲ್ಲ. ಫ್ರೀಡಂ ಟಿವಿಯಲ್ಲಿ ಬಿ ಬಿ ಎಂ ಪಿ ಇಂಜಿನಿಯರ್ಗಳ ಅಸಲಿ ಎತ್ತು ಬಟ್ಟ ಬಯಲಾಗ್ತಾ ಇದೆ. ಫ್ರೀಡಂ ಟಿವಿ ಬಿ ಬಿ ಎಂ ಪಿ ಇಂಜಿನಿಯರ್ಗಳ ಅಸಲಿ ಎತ್ತನ್ನು ಈಗ ಬ್ರೇಕ್ ಮಾಡ್ತಾ ಇದೆ. ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡೋದಕ್ಕೆ ಇಂಜಿನಿಯರ್ಗಳೇ ಇಲ್ಲ. ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿದಾವಲ್ಲ, ಆ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಇಂಜಿನಿಯರ್ಗಳೇ ಇಲ್ಲ. ಇನ್ನೊಂದು ಕಡೆ ಇದ್ದ ಇಂಜಿನಿಯರ್ಗಳು ಕೂಡ ಸ್ವರ್ಗದಂತಹ ಜಾಗಕ್ಕೆ ಎಂಟ್ರಿ ಕೊಡಲಿಕ್ಕೆ ನಾ ಮುಂದು ತಾ ಮುಂದು ಅಂತ ಇರ್ತಾರೆ. ಹಾಗಾಗಿ ಈ ಹೆಚ್ಚು ಇಂಜಿನಿಯರ್ಗಳು ನಿಯೋಜನೆ ನೆಪದಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ. ಯಾರು ಕೇಳಿದರೆ ನಿಯೋಜನೆಯಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ. ಬಿ ಬಿ ಎಂ ಪಿನೇ ನಮಗೆ ಸ್ವರ್ಗ ಅಂತ ಹೇಳ್ತಾ ಇದ್ದಾರೆ ಇಂಜಿನಿಯರ್ಗಳು. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಆ ದೇವ್ರ ಕೆಲಸ ಮಾಡಲಿಕ್ಕೆ ಯಾವ ಇಲಾಖೆ ಆದರೆ ಏನು, ನಿಮಗೆ ಬಿ ಬಿ ಎಂ ಪಿನೇ ಬೇಕಾ? ಇನ್ನು ಡೆಪ್ಯುಟೇಷನ್ ಮೇಲೆ ಪಾಲಿಕೆಗೆ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಇಂಜಿನಿಯರ್ಸ್ಗಳು. ನಿಯೋಜನೆ ಅವಧಿ ಮುಗಿದ್ರೂ ಕೂಡ ಬಿ ಬಿ ಎಂ ಪಿ ಬಿಡೋದಕ್ಕೆ ರೆಡಿ ಇಲ್ಲ. ಅದಕ್ಕೂ ನಿಯಮ ಇರುತ್ತೆ, ನಿಯಮದ ಪ್ರಕಾರ 3 ವರ್ಷ ಮಾತ್ರ ನಿಯೋಜನೆ ಮೇಲೆ ಉಳಿದುಕೊಳ್ಬೋದು. ನೀವು 3 ವರ್ಷ ಅವಧಿ ಮುಗಿದ್ರೂ ಕೂಡ 42ಕ್ಕಿಂತ ಹೆಚ್ಚು ಇಂಜಿನಿಯರ್ಗಳು ಬಿ ಬಿ ಎಂ ಪಿ ನಿಯೋಜನೆ ಮೇಲೆ ಠಿಕಾಣಿ ಹುಡ್ತಾ ಇದ್ದಾರೆ. ಅಂದರೆ 3 ವರ್ಷ ಕಳೆದ್ರೂ ಕೂಡ ನೀವು ಅಲ್ಲೇ ಇರ್ತೀರಂದರೆ ಏನು ಉದ್ದೇಶ ಇದು? ಒಬ್ಬರಲ್ಲ ಇಬ್ಬರಲ್ಲ, 42ಕ್ಕಿಂತ ಹೆಚ್ಚು ಇಂಜಿನಿಯರ್ಗಳು. ನೋಡಿ, ಇಂಜಿನಿಯರ್ಗಳ ಲಿಸ್ಟ್ ಕೂಡ ತೋರಿಸ್ತಾ ಇದ್ದೀವಿ. ಎಲ್ಲ ಬಿ ಬಿ ಎಂ ಪಿಲೇ ಉಳ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಇದು ನಿಮ್ಮ ಒಳಮರ್ಮ ಏನಿದೆಯೋ ಗೊತ್ತಾಗ್ತಾ ಇಲ್ಲ. ಬಿ ಬಿ ಎಂ ಪಿ ಇಂಜಿನಿಯರ್ಗಳನ್ನು ರಕ್ಷಣೆ ಮಾಡ್ತಾ ಇರೋದು ಯಾರು? ಹಾಗಾದರೆ ಬಿ ಬಿ ಎಂ ಪಿಗೆ ಡೆಪ್ಯುಟೇಷನ್ ಮೇಲೆ ಬಂದವರಿಗೆ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇದೆಯಾ? ಹಾಗಾದರೆ ಮೋಸ್ಟ್ಲಿ ಅವರಿಗೂ ಏನಾದರೂ ಹೋಗ್ತಾ ಇರ್ಬೋದೇನ ಲಂಚ ಗಿಂಚ ರಾಜಕಾರಣಿಗಳಿಗೆ? ಅವ್ರನ್ನ ಕಾಪಾಡ್ತಾ ಇದ್ದಾರಲ್ಲ ರಾಜಕಾರಣಿಗಳು, ನಮ್ಮನ್ನ ಇಲ್ಲೇ ಉಳಿಸಿ ನಿಮಗೆ ಇಂತಿಷ್ಟು ಕೊಡ್ತೀವಿ ಅಂತೇಳಿ ಡೀಲ್ ಮಾಡ್ಕೊಂಡಿರ್ಬೋದೇನ? ಇನ್ನು ವರ್ಷಗಟ್ಟಲೆಯಿಂದ ಬಿ ಬಿ ಎಂ ಪಿಯಲ್ಲಿ ಠಿಕಾಣಿಯನ್ನು ಇಂಜಿನಿಯರ್ಗಳು ಠಿಕಾಣಿ ಹೂಡಿದ್ದಾರೆ. ಅವಧಿ ಪ್ರಕಾರ 3 ವರ್ಷ ಇರೋಕ್ಕೆ ಸಾಧ್ಯ. ನಿಯೋಜನೆ ಮೇಲೆ ಹೋಗಿ ಯಾವ ಇದರಲ್ಲಾದರೂ ಹೋಗಿ 3 ವರ್ಷ ಇರಲಿಕ್ಕೆ ನಿಮಗೆ ಅವಕಾಶ. ಅವಧಿ ಮೀರಿದ್ರೂ 42ಕ್ಕಿಂತ ಹೆಚ್ಚು ಜನ ಇನ್ನೂ ಕೂಡ ಬಿ ಬಿ ಎಂ ಪಿಯಲ್ಲೇ ನೀವು ಇಂಜಿನಿಯರ್ಗಳಾಗಿ ನಿಯೋಜನೆ ಮೇಲೆ ಉಳ್ಕೊಂಡಿದ್ದೀರಾ. ಎ ಡಬಲ್ ಇ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಪಾಲಿಕೆ ಆಯಕಟ್ಟಿನ ಜಾಗದಲ್ಲಿ ಠಿಕಾಣಿ ಹೂಡಿದ್ದಾರೆ. ನಿಯಮದ ಪ್ರಕಾರ ನಿಯೋಜನೆ ಮೇಲೆ 3 ವರ್ಷ ಮಾತ್ರ, ಇತರೆ ಇಲಾಖೆಗಳಲ್ಲಿ ಕೆಲಸಕ್ಕೆ ಅವಕಾಶ ಇದೆ. ಆದರೆ ಬಿ ಬಿ ಎಂ ಪಿಗೆ ನಿಯೋಜನೆ ಮೇಲೆ ಬಂದ ಇಂಜಿನಿಯರ್ಗಳು ಪಾಲಿಕೆಯಲ್ಲೇ ಠಿಕಾಣಿಯನ್ನು ಹೂಡಿರುವ ಉದ್ದೇಶ ಆದರೂ ಏನು? ಇದು ಬಿ ಬಿ ಎಂ ಪಿಗೆ ಸಂಬಂಧಪಟ್ಟಂತಹ, ಪಾಲಿಕೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಉತ್ತರ ಕೊಡಬೇಕು. ಯಾಕೆ ಇಂಜಿನಿಯರ್ಗಳನ್ನು ಅಲ್ಲೇ ಉಳಿಸ್ಕೊಂಡಿದ್ದೀರಾ? ನೀವೇ ಉಳಿಸ್ಕೊಂಡಿದ್ದೀರಾ ಅಥವಾ ಅವರೇ ಹೋಗೋಕ್ಕೆ ಮನಸ್ಸು ಮಾಡ್ತಾ ಇಲ್ವಾ? ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ.
ಇನ್ನು ಬಿಬಿಎಂಪಿಯಲ್ಲಿ ಇಂಜಿನಿಯರ್ಗಳ ಕಳ್ಳಾಟಕ್ಕೆ ಯಾರು ಬ್ರೇಕ್ ಹಾಕುವರೇ ಇಲ್ವಾ? ಹಾಗಾದ್ರೆ ಪಾಲಿಕೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಪಿಡಬ್ಲ್ಯೂ ಡಿ ಇಂಜಿನಿಯರ್ಗಳ ಕಳ್ಳಾಟ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೊದಲೇ ಈ ಮಹಾನಗರ ಪಾಲಿಕೆ ಬಗ್ಗೆ ಬಿಬಿಎಂಪಿ ಬಗ್ಗೆ ಜನರಿಗೆ ನಂಬಿಕೆನೇ ಇಲ್ಲ, ಚೀತು ಅಂತ ಉಗಿತಾರೆ. ಯಾವುದೇ ಕೆಲಸನೂ ಆಗ್ತಾ ಇಲ್ಲ ಬಿಬಿಎಂಪಿಯಿಂದ, ಪಾಲಿಕೆಯಿಂದ ಯಾವುದೇ ರೀತಿಯಾದಂಥ ಕೆಲಸಗಳಾಗ್ತಾ ಇಲ್ಲ. ಅದರಲ್ಲೂ ಕೂಡ ಇಂಜಿನಿಯರ್ಗಳ ಆ ಒಂದು ಕೆಲಸ ಶೂನ್ಯ ಅಂದರೆ ಶೂನ್ಯ ಅಂತ ಜನನೇ ಮಾತಾಡ್ತಾರೆ. ಅಂಥದ್ರಲ್ಲಿ ನೀವು ಕಳ್ಳಾಟ ಆಡೋದು, ನಿಯೋಜನೆ ಮೇಲೆ ಅಲ್ಲೇ ಠಿಕಾಣಿ ಹೂಡೋದು ಅಂದರೆ ಏನರ್ಥ?